ಇನ್ಶೂರೆನ್ಸ್ ಕ್ಲೈಮ್ ಮಾಡಿರೋದೆಲ್ಲ ಮಾಹಿತಿ ತಗೊಂಡು ಒಂದೊಂದು ಬರೆದ್ಬಿಟ್ಟ ನನಗೆ. ಸರಿ ಸರ್. ಲಕ್ಷ್ಮೀ ಲೇನದಲ್ಲಿ ಎಲ್ಲಿ ಅಲ್ಲೊಂದು ಕಾರ್ಯಕ್ರಮದಲ್ಲಿ ಇಟ್ಟು. ಸರಿ ಸರ್. ಒನ್ ಅವರ್. ಸರಿ ಸರ್. ಇಲ್ಲಿ ಬಿಟ್ಟರೆ ನಾನು ಪೀಣ್ಯಲ್ಲಿ ಪೀಣ್ಯದಲ್ಲಿ ಬಂದು. ಸರಿ ಸರ್. ಹತ್ತು ವರ್ಷದಲ್ಲಿ ಎಲ್ಲ ಹೊಸ್ತಾ ಕಾಣ್ತಾ ಇದೆ. ಹಿಂಗೆಲ್ಲ ಒಂದು ಮಾತಾಡ್ತೀನಿ, ಇದು ಏನೂ ಅಲ್ಲ, ಇನ್ನೂ ತುಂಬಾ ಇರುತ್ತೆ. ಇದು ಯಾವ ಮಟ್ಟಕ್ಕೆ ಹೋಗತ್ತೆ ಅಂದ್ರೆ, ಹತ್ತು ವರ್ಷದಲ್ಲಿ ನಿಮ್ಗೆಲ್ಲ ಗೊತ್ತು, ನಾನು ಮೈಕ್ ಇಟ್ಕೊಂಡು ಹೇಳ್ತಾ ಇದ್ದೆ, ಯಾರು ಇಲ್ಲಿರಬಾರ್ದು, ರೌಡಿಗಳಾಗ್ಲಿ ಗಾಂಜಾ ಗ್ರಾಮಗಳಾಗಲಿ ಯಾರು ಇರಬಾರ್ದು ಅಂತ ಹೇಳ್ತಾ. ಇಂಥ ಘಟನೆಗಳು ಯಾವತ್ತನ ಒಂದು ದಿನ ಯೋಚನೆ ಮಾಡಿದ್ರ? ನನಗಿದ್ದಂತ ಆಲೋಚನೆ ರೋಡ್ ನೋಡು, ನೀರು ಕೊಡು, ಬಡವರು, ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಇದ್ರ ಬಗ್ಗೆ ನನ್ನ ಗಮನ. ರಾಜಕೀಯ ನಾನು ಮಾಡಿಲ್ಲ, ರಾಜಕೀಯದಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ, ನಾನು ಕೆಲಸ ಮಾಡಿದ್ರೆ ನೀವು ಓಟ್ ಹಾಕಿಲ್ಲ, ಓಟ್ ಹಾಕ್ಬಿಡಿ ಅಂತ. ಇವತ್ತಿಷ್ಟು ಬಡವರು, ಮಧ್ಯಮ ವರ್ಗ ಇರುವಂತಹ ಪ್ರದೇಶ, ಇದೇನಾಗಿದೆ ಅದನ್ನ ನಾನು ನೋಡ್ತೀನಿ. ಪೊಲೀಸ್ ಇಲಾಖೆ ಅವ್ರು ತಾನೇ ಏನ್ ಮಾಡ್ತಾರೆ, ಪಾಪ ಅವರು ಬಹಳ ಕಷ್ಟದಲ್ಲಿ ಇಲ್ಲಿ ಬಂದು ಕುಂತಿದ್ದಾರೆ. ಅವ್ರ ಕಷ್ಟ ನನಗೆ ಗೊತ್ತು, ಅವರು ಸುಮ್ಮನೆ ಬಂದಿದ್ರೆ ಕೆಲಸ ಮಾಡಿರೋರು, ಸುಮ್ಮನೆ ಬರೋಕ್ಕಾಗಲಿಲ್ಲ, ಹೆಂಗ್ ಬಂದಿದ್ದಾರೆ ಅಂತ ನನಗೂ ಮಾಹಿತಿ ಇದೆ. ಹಂಗಾಗಿ ಅವ್ರು ತಾನೇ ಏನ್ ಮಾಡ್ತಾರೆ ಪಾಪ, ಅವ್ರ ಮೇಲೂ ನನಗೆ ಸಿಂಪತಿ ಇದೆ, ಕರುಣೆ ಇದೆ. ಓಕೆ ಸರ್. ನೀವು ಪೊಲೀಸರು ಹೆಂಗ್ ಬಂದಿದ್ದಾರೆ, ದುಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿರಲ್ರಿ, ರಾಜಕಾರಣ ಕರೆಕ್ಟಾಗಿ ಮಾತಾಡ್ಬೇಕು ನೀವು. ಎಂಎಲ್ಎ ಬಂದ್ಬಿಟ್ಟು ನೀವು ಪೊಲೀಸರು ದುಡ್ಡು ಹಾಸ್ಕೊಂಡ್ ಬಂದವ್ರೆ, ಇತ್ತಾಗ ಯಾರು ಬಂದಿರಲಿಲ್ಲ, ಈಗ ಬಂದ್ಬಿಟ್ಟು ಇದ್ ಮಾಡ್ತೀರಲ್ರಿ. ನೀವ್ ಇದ್ರಲ್ಲ ಈಗ 4 ವರ್ಷ 5 ವರ್ಷ ಎಂಎಲ್ ಆಗಿದ್ರೆ ಏನ್ ಮಾಡಿದ್ದೀರಾ, ಏನ್ ಮಾಡಿದ್ದೀರಾ 5 ವರ್ಷ ಎಂಎಲ್ಎ ಏನ್ ಮಾಡಿದ್ದೀರಾ ನೀವು? ಈಗ ಬಂದಿರಲ್ಲ ಡಿ ಕೆ ಸುರೇಶ್ ಅವರು ಎಲ್ಲ ಮಾಡ್ತಾರೆ, ಎಲ್ಲರಿಗೂ ಪರಿಹಾರ ಕೊಡ್ತಾರೆ. ಸುರೇಶ್ ಅವರು ಬರ್ತಾರೆ, ಈಗ ಎಲ್ಲರಿಗೂ ಪರಿಹಾರ ಕೊಡ್ತೀವಿ. ಅಲ್ಲ ಅದು ಬಿಟ್ಟು ಈಗ ಬಂದ್ಬಿಡು ಪೊಲೀಸರು ಅದಕ್ಕೆ ಬಂದಾರ ಇದಕ್ಕೆ ಬಂದಾರ ಮಾತಾಡಿದ್ರೆ ನೋಡಿ ನೋಡಿ ಸುರೇಶ್ ಅಣ್ಣ ಬರ್ತಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.